ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಮಂಗಲ್ಪಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಮಲಯಾಳ ಗಣಿತ ಶಿಕ್ಷಕರ ನೇಮಕ ವಿಚಾರ ನ್ಯಾಷನಲ್ ಟೀಚರ್ಸ್ ಯೂನಿಯನ್ ವತಿಯಿಂದ ವಿದ್ಯಾನಗರದ ಬಿಸಿ ರೋಡಲ್ಲಿ ನಡೆಯಿತು ಪ್ರತಿಭಟನೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಉದ್ಘಾಟನೆ. ಕೊಪ್ಪಳದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯ ಬಂಧನ. 4 ಲೀಟರ್ ವಿದೇಶಿ ಮದ್ಯ ವಶ. ಅಬಕಾರಿ ದಳದಿಂದ ನಡೆಯಿತು ಕಾರ್ಯಾಚರಣೆ. ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಮಂಗಳವಾರ ನಡೆಸಲಿದೆ ಕೆಲಸ ಸ್ಥಗಿತ ಮುಷ್ಕರ. ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ನೆಹರು ಯುವ ಕೇಂದ್ರದ ವತಿಯಿಂದ ಶುಚಿತ್ವ ಕಾರ್ಯಕ್ಕೆ ಚಾಲನೆ. ಸ್ವಚ್ಛ ಭಾರತ ಯೋಜನೆಯನ್ವಯ ನಡೆಯುವ ಕಾರ್ಯಕ್ಕೆ ಚಾಲನೆ ಇತ್ತ ಎಡಿಎಂ ಎನ್ ದೇವಿದಾಸ್. ಚಿನ್ಮಯ ಮಿಷನ್ನ ಹೋಮ್ ಫಾರ್ ಹೋಮ್ಲೆಸ್ ಯೋಜನೆ ಆರಂಭ. ಶ್ರೀಗಳಿಂದ ನಡೆಯಿತು ಭೂಮಿ ಪೂಜೆ. ತುಳು ಆಲ್ಬಮ್ ಸಾಂಗ್ ಮೋಕೆದ ಪೂ ಬಿಡುಗಡೆ. ನಯಬಜಾರ್ನ ಇಲ ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ನಡೆಯಿತು ಆಲ್ಬಮ್ ಸಾಂಗಿನ ಬಿಡುಗಡೆ ಕಾರ್ಯಕ್ರಮ. ತಂಡದ ಸದಸ್ಯರು ಭಾಗಿ. ಮಂಜೇಶ್ವರದಲ್ಲಿ ನಡೆದ ಇ ಹೆಲ್ತ್ ರಿಜಿಸ್ಟ್ರೇಷನ್ ಕ್ಯಾಂಪ್. ವಾರ್ಡ್ ಸದಸ್ಯೆ ಫಾತಿಮತ್ ಝೌರಾ ಉದ್ಘಾಟನೆ. ಇದೀಗ ವಾರ್ತೆಗಳು ವಿವರವಾಗಿ. ಮಂಗಲ್ಪಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯಕ್ಕೆ ಮಲಯಾಳ ಶಿಕ್ಷಕರನ್ನು ನೇಮಕಾತಿ ಮಾಡಿರುವ ಪ್ರಕ್ರಿಯೆಯನ್ನು ಖಂಡಿಸಿ ನ್ಯಾಷನಲ್ ಟೀಚರ್ಸ್ ಯೂನಿಯನ್ ವತಿಯಿಂದ ಪ್ರತಿಭಟನೆ ನಡೆಯಿತು. ವಿದ್ಯಾನಗರದ ಬಿಸಿ ರೋಡ್ ಬಳಿ ನಡೆದ ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ಪಾಲ್ಗೊಂಡರು. ಮಂಗಲ್ಪಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಮಲಯಾಳ ಗಣಿತ ಶಿಕ್ಷಕರ ನೇಮಕಾತಿಯನ್ನು ಖಂಡಿಸಿ ನ್ಯಾಷನಲ್ ಟೀಚರ್ಸ್ ಯೂನಿಯನ್ನ ಮುಂದಾಳತ್ವದಲ್ಲಿ ಪ್ರತಿಭಟನೆ ನಡೆಯಿತು. ವಿದ್ಯಾನಗರದ ಬಿಸಿ ರೋಡ್ನಲ್ಲಿ ನಡೆದ ಪ್ರತಿಭಟನೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಉದ್ಘಾಟಿಸಿದ್ರು. ಒಂದು ಅಧ್ಯಾಪಕರನ್ನ ಶಾಲೆಯಲ್ಲಿ ಕ್ಲಾಸಿನಲ್ಲಿ ಮಕ್ಕಳ ಮುಂದೆ ಕೊಂದಂತ ಆ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕಿತ್ತು, ಮರಣದಂಡನೆ ಆಗ್ಬೇಕಿತ್ತು. ಚರಿತ್ರೆಯಲ್ಲಿ ಹಿಟ್ಲರ್ನ ಕಾಲದಲ್ಲಿ ನಡೆಯದಂತ ಒಂದು ಘಟನೆ ಕೇರಳದಲ್ಲಿ ನಡೆದಿತ್ತು. ಆ ಕೇರಳದಲ್ಲಿ ನಡೆದಂತ ಸಂದರ್ಭದಲ್ಲಿ ಇನ್ನು ಮುಂದೆ ಇಂಥದ್ದು ಆವರ್ತಿಸಬಾರದು ಎನ್ನುವಂತಹ ಒಂದು ಸ್ಪಷ್ಟವಾದ ಸಂದೇಶ ಸಮಾಜದ ಇಂತಹ ಕ್ರಿಮಿನಲ್ಗಳಿಗೆ ಕಿಡಿಗಾಡಿಗಳಿಗೆ ಕೊಡಬೇಕಿತ್ತು. ಆದರೆ ಅದರ ಬದಲಾಗಿ ಈ ಎಡಪಕ್ಷದ ಸಂಘಟನೆ ನೇತಾರರು ಮಾಡಿರುವುದು ಆ ಆರೋಪಿಗಳಿಗೆ ಪರವಾಗಿ ನಿಂತದ್ದು. ಬಳಿಕ ಮಾತನಾಡಿದ ಅವರು, ಮಂಗಲ್ಪಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಗಣಿತ ಶಿಕ್ಷಕರನ್ನಾಗಿ ಮಲಯಾಳ ಶಿಕ್ಷಕರನ್ನು ನೇಮಕ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸತಕ್ಕದ್ದಾಗಿದೆ. ಈ ಬೆಳವಣಿಗೆಯಿಂದ ರಾಜ್ಯ ಸರ್ಕಾರಕ್ಕೆ ಭಾಷಾ ಅಲ್ಪಸಂಖ್ಯಾತರ ಬಗ್ಗೆ ಯಾವ ರೀತಿಯ ಮನಸ್ಥಿತಿ ಇದೆ ಎಂದು ಅರ್ಥವಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಶನಿವಾರ ಅಪರಾಹ್ನ ನಡೆದ ಪ್ರತಿಭಟನೆಯಲ್ಲಿ 100+ ಮಂದಿ ಪಾಲ್ಗೊಂಡರು. ಉಪ್ಪಳದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಈತನಿಂದ 4 ಲೀಟರ್ ವಿದೇಶಿ ಮದ್ಯ ವಶಪಡಿಸಲಾಗಿದೆ. ಪೇಟೆಯ ಆಂಗ್ಲ ಮಾಧ್ಯಮ ಶಾಲೆ ಬಳಿ ಈತ ಮದ್ಯ ಮಾರಾಟ ಮಾಡುತ್ತಿದ್ದಾಗ ಅಬಕಾರಿ ದಳ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಉಪ್ಪಳದ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆ ಪರಿಸರದಲ್ಲಿ ಅಕ್ರಮವಾಗಿ ಕರ್ನಾಟಕ ನಿರ್ಮಿತ ವಿದೇಶಿ ಮದ್ಯ ಮಾರಾಟ ಮಾಡುತ್ತಿದ್ದ ಹನೀಫಾ ಎಂಬಾತನನ್ನು ಅಬಕಾರಿ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಈತನ ಬಳಿ ಇದ್ದ 4 ಲೀಟರ್ ಮದ್ಯವನ್ನು ವಶಪಡಿಸಲಾಗಿದೆ. ಅಬಕಾರಿ ದಳ ಅಧಿಕಾರಿಗಳು ಉಪ್ಪಳದ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆ ಪರಿಸರದಿಂದ ಈತನನ್ನು ಸೆರೆ ಹಿಡಿದಿದ್ದಾರೆ. മദ്യ വിൽപ്പന നടത്തുന്ന വിവരം കിട്ടിയതിൻ്റെ അടിസ്ഥാനത്തിലാണ് ഇന്നലെ വൈകുന്നേരം റെയ്ഡ് നടത്തിയത്. റെയ്ഡ് നടത്തിയതിൻ്റെ അടിസ്ഥാനത്തിൽ കർണാട മദ്യം കൈവശം വെച്ചതിന് ഹനീഫ എന്ന BJP ഹനീഫയെ അറസ്റ്റ് ചെയ്ത് കേസെടുക്കുകയുണ്ടായിരുന്നു. പ്രതിയെ ഇന്ന് കോടതിയിലേക്ക് റിമാൻഡ് ചെയ്തിരിക്കുകയാണ്. ഓണാവശ്യത്തിനനുസരിച്ച് ശക്തമായ റെയ്ഡ് നടത്തിക്കൊണ്ടിരിക്കുന്ന ഈ സാഹചര്യത്തിലാണ് ഇന്നലെ നടന്ന റെയ്ഡ്. ಪ್ರಕರಣ ದಾಖಲಿಸಲಾಗಿದ್ದು ಇದೀಗ ಆರೋಪಿ ರಿಮ್ಯಾಂಡ್ನಲ್ಲಿದ್ದಾನೆ. ಸಮಗ್ರ ವಿಚಾರಣೆಯನ್ನು ಅಧಿಕಾರಿಗಳು ನಡೆಸುತ್ತಿದ್ದಾರೆ. ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಮಂಗಳವಾರ ನಡೆಸಲು ಉದ್ದೇಶಿಸಿರುವ ಮೋಟಾರ್ ವಾಹನ ಕೆಲಸ ಸ್ಥಗಿತ ಮುಷ್ಕರವನ್ನು ಯಶಸ್ವಿಗೊಳಿಸಲು ಕರೆ ನೀಡಿದೆ. ಈ ಕುರಿತು ಶನಿವಾರ ಪದಾಧಿಕಾರಿಗಳು ಕಾಸರಗೋಡಿನಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡುತ್ತಿದ್ದರು. ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಮಂಗಳವಾರ ಹೊರಡಿಸಿದ್ದ ಮೋಟಾರ್ ವಾಹನ ಕೆಲಸ ಸ್ಥಗಿತ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕೆಂದು ಸಂಯುಕ್ತ ಮೋಟಾರ್ ಕಾರ್ಮಿಕ ಸಂಘಟನೆಯ ನಾಯಕರು ಹಾಗೂ ಬಸ್ ಓನರ್ಸ್ ಅಸೋಸಿಯೇಷನ್ನ ನಾಯಕರು ವಿನಂತಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ದಿಷ್ಟ ಮೋಟಾರ್ ವಾಹನ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯಬೇಕು ಸಹಿತ ವಿವಿಧ ಬೇಡಿಕೆಯನ್ನು ಮುಂದಿರಿಸಿ ಈ ಮುಷ್ಕರ ನಡೆಸಲಾಗುತ್ತಿದೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. 6 ರಾತ್ರಿ 12 മുതൽ 7 രാത്രി 12 24 മണിക്കൂർ ഇന്ത്യയിലാകെ എല്ലാ വാഹനങ്ങളും നിർത്തിവെക്കാനാണ് ഇപ്പോൾ തീരുമാനിച്ചിട്ടുള്ളത്.
ഇതിൽ പ്രധാനമായിട്ട് ഞങ്ങൾ ഉന്നയിക്കുന്നത് മോട്ടോർ വാഹന നിയമ ഭേദഗതി ഒരു ബില്ല് പാസ്സാക്കാൻ വേണ്ടി കേന്ദ്ര ഗവൺമെൻറ് തയ്യാറായിട്ടുണ്ട്. അവർ പാർലമെൻറ്റിൽ അത് പാസ്സായി, പാർലമെൻറ്റ് പാസ്സാക്കി കഴിഞ്ഞിട്ടുണ്ട്. രാജ്യസഭയിൽ പാസ്സാക്കാൻ വേണ്ടി വെച്ചിട്ടുണ്ട്. പലപ്പോഴായിട്ട് സമരം കാരണം അവർ മാറ്റിവെച്ചു. പക്ഷേ ഏത് സമയത്തും അത് അവതരിപ്പിക്കാം. അത് വന്നു കഴിഞ്ഞാൽ ഇന്ത്യയിൽ ഇന്ന് ഉള്ള എല്ലാ യാത്രാ സൗകര്യങ്ങളും ഇല്ലാതാകും. അത് ഓട്ടോറിക്ഷ മേഖലയിലല്ല, ബസ് മേഖലയിലെന്ന ചരക്ക് വാഹനങ്ങളിലടക്കം എല്ലാ സൗകര്യങ്ങളും ഇല്ലാതാവും. കാരണം വൻകിട കുത്തക മുതലാളിമാർക്ക് മാത്രമേ വാഹനങ്ങൾ ഓടിക്കാൻ വേണ്ടി കഴിയൂ എന്നുള്ളതാണ് ഈ നിയമത്തിൽ പറയുന്നത്. ರಸ್ತೆ ನಿರ್ಮಾಣದಲ್ಲಿನ ಲೋಪಗಳನ್ನು ಸರಿಪಡಿಸಬೇಕು, ವಿವಿಧ ವಾಹನಗಳಿಗೆ ಪ್ರತ್ಯೇಕ ಟ್ರ್ಯಾಕ್ ನೀತಿಯನ್ನು ಅಳವಡಿಸಬೇಕೆಂದು ಪದಾಧಿಕಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಗಿರಿಕೃಷ್ಣ, ಕೆ ಗಿರೀಶ್, ಶರೀಫ್ ಕೊಡವಂಜಿ, ಪಿ ವಿಜಯಕುಮಾರ್, ಕೆಎನ್ ಶಶಿ, ಮೊಹಮ್ಮದ್ ಕುಂಜಿ, ಪಿಎನ್ ಸಿಎ ಮೊಹಮ್ಮದ್ ಕುಂಜಿ ಉಪಸ್ಥಿತರಿದ್ದರು. ನೆಹರು ಯುವ ಕೇಂದ್ರದ ವತಿಯಿಂದ ಶುಚಿತ್ವ ಪಕ್ಷಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ಲಭಿಸಿತು. ಸ್ವಚ್ಛ ಭಾರತ ಯೋಜನೆ ಅಂಗವಾಗಿ ನಡೆದ ಕಾರ್ಯಕ್ರಮವನ್ನು ಎಡಿಎಂ ಎನ್ ದೇವಿದಾಸ್ ಉದ್ಘಾಟಿಸಿದರು. ನೆಹರು ಯುವ ಕೇಂದ್ರದ ಮುಂದಾಳತ್ವದಲ್ಲಿ ಶುಚಿತ್ವ ಪಕ್ಷಾಚರಣೆ ಆರಂಭವಾಯಿತು. ಸ್ವಚ್ಛ ಭಾರತ ಯೋಜನೆ ಅಂಗವಾಗಿ ನಡೆಸಲಾಗುವ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಜವಾಬ್ದಾರಿ ಹೊಂದಿರುವ ಎಡಿಎಂ ಎನ್ ದೇವಿದಾಸ್ ಅವರು ಚಾಲನೆ ನೀಡಿದರು. ಈ ಮಳೆಕಾಲ ಪೂರ್ವ ശുചീകരണ ಪ್ರವೃತ್ತಿಗಳನ್ನು ನಡೆಸಿಟ್ಟುണ്ട്. അതിനുശേഷം മഴ വന്നതിന് ശേഷമുള്ള ശുചീകരണ പ്രവൃത്തിയുടെ ഭാഗമായിട്ടാണ് ഈ പ്രവർത്തനങ്ങൾ ഇവിടെ നടത്തുന്നത്. നമ്മുടെ പരിസരവും ചുറ്റുപാടും ഏറ്റവും വൃത്തിയായിട്ടും നല്ല രീതിയിൽ സൂക്ഷിച്ചു കഴിഞ്ഞാൽ ഇന്ന് കാണുന്ന ഈ ആരോഗ്യ പ്രശ്നങ്ങളൊക്കെ ഒരു പരിധിവരെ നമുക്ക് ഇല്ലാതാക്കാൻ പറ്റും. നെഹ്റു യുവ കേന്ദ്രദ ജില്ലാ യുവ സഞ്ചാലക എം അനിൽകുമാർ കാര്യക്രമദ അധ്യക്ഷത വഹിച്ചു. ಅಸಿಸ್ಟೆಂಟ್ ಪ್ಲಾನಿಂಗ್ ಆಫೀಸರ್ ವಿನೋಜ್ ಮೇಪಡಿಯತ್ ಅವರು ಶುಚಿತ್ವದ ಬಗೆಗಿನ ಪ್ರತಿಜ್ಞಾವಿಧಿ ಮಂಡಿಸಿದರು. ಗ್ರೇಜಿ ನವೀನ್ ಕುಮಾರ್, ಸಿ ರಾಧಾಕೃಷ್ಣ, ಸುಬ್ರಹ್ಮಣ್ಯ, ಪ್ರಸೀದ, ಸುಕುಮಾರನ್, ಕುದ್ರಪಡಿ, ಸುರಾಜ್ ಮೊದಲಾದವರು ಮಾತನಾಡಿದರು. ಚಿನ್ಮಯ ಮಿಷನ್ನ ಹೋಮ್ ಫಾರ್ ಹೋಮ್ಲೆಸ್ ಯೋಜನೆ ಅಂಗವಾಗಿ ಅಣಂಗೂರಿನ ದೇವಕಿ ಎಂಬವರಿಗೆ ಮನೆ ನಿರ್ಮಿಸಲು ನಿರ್ಧರಿಸಲಾಗಿದೆ. ಇದರ ಭೂಮಿ ಪೂಜಾ ಕಾರ್ಯವನ್ನು ಚಿನ್ಮಯ ಮಿಷನ್ನ ವಿವಿಕ್ತಾನಂದ ಸರಸ್ವತಿ ಶ್ರೀಗಳು ನಿರ್ವಹಿಸಿದರು. ಆರ್ಥಿಕವಾಗಿ ಹಿಂದುಳಿದಿರುವ ಮನೆಯಿಲ್ಲದ ಮಹಿಳೆಯರಿಗಾಗಿ ಚಿನ್ಮಯ ಮಿಷನ್ ಹೋಮ್ ಫಾರ್ ಹೋಮ್ಲೆಸ್ ಎಂಬ ಯೋಜನೆ ಕೈಗೊಂಡಿದೆ. ಈ ಪ್ರಯುಕ್ತ ಮನೆಯಿಲ್ಲದ ಬಡ ಹೆಣ್ಮಕ್ಕಳಿಗೆ ಮನೆ ಕಟ್ಟಿಕೊಡುವುದು ಚಿನ್ಮಯ ಮಿಷನ್ನ ಸಂಕಲ್ಪ. ಈ ನಿಟ್ಟಿನಲ್ಲಿ ಅಣಂಗೂರಿನ ಜೆಪಿ ಕಾಲೋನಿಯಲ್ಲಿರುವ ಮನೆಯಿಲ್ಲದ ದೇವಕಿ ಎನ್ನುವವರಿಗೆ ಮನೆ ಕಟ್ಟಿ ನೀಡಲು ಚಿನ್ಮಯ ಮಿಷನ್ ನಿರ್ಧರಿಸಿದೆ. ಇದರ ಅಂಗವಾಗಿ ಮನೆ ನಿರ್ಮಾಣಕ್ಕೆ ಮೊದಲು ಭೂಮಿ ಪೂಜೆ ನೆರವೇರಿಸಲಾಯಿತು. ಚಿನ್ಮಯ ಮಿಷನ್ನ ಕೇರಳ ಘಟಕದ ಮುಖ್ಯಸ್ಥರಾದ ವಿವಿಕ್ತಾನಂದ ಸರಸ್ವತಿ ಶ್ರೀಗಳು ಭೂಮಿ ಪೂಜೆ ನಿರ್ವಹಿಸಿದರು. ಒಂದು ಚೆರಿಯ ವೀಡಿಂದೆ ಶಿಲಾಸ್ಥಾಪನವಾನ ಅಭಿವಂದ್ಯ ಚಿನ್ಮಯಾನಂದ ಸ್ವಾಮಿಗಳೊಡೆ ಜನ್ಮಶತಾಬ್ದಿಯೋಡನುಬಂಧಿಸಿ ಚಿನ್ಮಯ ಮಿಷನ್ ಭವನದಾನಂ ನಡೆದುಕೊಂಡಿರಿಕೆಯಾನ. ಪಲ ಕೇರಳತ್ತಿಂದೆ ಪಲ ಭಾಗಗಳಲ್ಲೂ ಮೊತ್ತಂ 100 ವೀಡುಗಳಾನ ಇದನಾಯಿಟ್ ನಮ್ಮ ಪ್ಲಾನ್ ചെയ്തിരിക്കുന്നത്. അതിൻ്റെ കാസർഗോട്ടെ രണ്ടാമത്തെ വീടാണത്. കഴിഞ്ഞ വർഷം ആദ്യത്തെ വീട് നമ്മൾ ഒരു പാവപ്പെട്ട വ്യക്തിക്ക് കൊടുത്തു. ഇത് രണ്ടാമത്തെ വീടാണ്. ഇങ്ങനെ കാസർഗോഡ് ചിന്മയ മിഷൻ സെൻറ്ററിനെ മിനിമം 10 വീട് പണിയാമെന്നാണ് നമ്മൾ പറഞ്ഞിരിക്കുന്നത്. ദരിദ്രരായിട്ടുള്ള ആൾക്കാർക്ക്, സ്വന്തം വീടില്ലാത്തവർക്ക് ഒരു കൂര വെച്ച് കൊടുക്കുന്ന സാമാന്യ സൗകര്യമുള്ള ഒരു ചെറിയ ഒരു കൂരയല്ല, സാമാന്യം അടിസ്ഥാന സൗകര്യങ്ങളൊക്കെ ഉള്ള ഒരു വീടുകളാണ് ചിന്മയ മിഷൻ പണിത് കൊടുക്കുന്നത്. ഇവിടെ മാത്രമല്ല, കേരളത്തിന്റെ പല ഭാഗത്തും ഈ പരിപാടി നടന്നുകൊണ്ടിരിക്കുകയാണ്. ഈ സന്ദർഭത്തിൽ ഹലവാറു മന്ദി പാൽഗൊണ്ടരു. കേരള വ്യാപാര വ്യവസായ യുവ വിഭാഗത വതിയിന്ന് സന്ത്രസ്തരിക്ക് ആഹാര ധാന്യങ്ങൾ വിതരണാ കാര്യ നെരവേറ്റു. മഴയിന്നാകി മനെ മഠങ്ങളും കളെതുകൊണ്ടിരുവ ആലപ്പുഴ മന്ദിക്കായി ഈ ശ്ലാഘനീയ കാര്യവനു സമിതിയ യൂത്ത് വിംഗ് കൈക്കൊണ്ടിതെ. ಮಳೆಯಿಂದಾಗಿ ಆಲಪ್ಪುಳದಲ್ಲಿ ಕಷ್ಟ ಅನುಭವಿಸುವ ಸಂತ್ರಸ್ತರಿಗೆ ಕೇರಳ ವ್ಯಾಪಾರ ವ್ಯವಸಾಯದ ಯುವ ವಿಭಾಗದ ವತಿಯಿಂದ ಒಂದು ಕಿರು ಸಹಾಯ. ಯೋಜನೆ ಅಂಗವಾಗಿ ಕೇರಳ ವ್ಯಾಪಾರ ವ್ಯವಸಾಯದ ಯೂತ್ ವಿಂಗಿನ ವತಿಯಿಂದ ಉಪ್ಪಳದಲ್ಲಿ ಸಂಗ್ರಹಿಸಿದ ಆಹಾರ ಪದಾರ್ಥಗಳ ಹಸ್ತಾಂತರ ಕಾರ್ಯ ನಡೆಯಿತು. ಉಪ್ಪಳ ಯೂನಿಟ್ ಅಧ್ಯಕ್ಷ ಕೆ ಮೊಹಮ್ಮದ್ ರಫೀಕ್ ಹಾಗೂ ಯೂತ್ ವಿಂಗ್ನ ಪ್ರಧಾನ ಕಾರ್ಯದರ್ಶಿ ರೈಷಾದ್ ಎಂಬಿರುವರು ಸೇರಿ ಯೂತ್ ವಿಂಗ್ ಜಿಲ್ಲಾಧ್ಯಕ್ಷ ಜಬ್ಬರ್ ರವರಿಗೆ ಆಹಾರ ಪದಾರ್ಥಗಳನ್ನು ವಿತರಿಸಿದರು. ದುರಿತ ಮೇಖಲೆಯಲ್ಲಿ ಉಳ್ಳ ಪಾವಪಟ್ಟ ಕುಟುಂಬಗಳಿಗೆ ಕೈತಾಂಗಾಯಿ ಸಹಾಯಕ್ಕೆ ವೇಂಡಿ ಉದ್ದೇಶಿಸಿದ ಭಕ್ಷ್ಯ ಸಾಧನಗಳ ಪರಿಪಾಡಿಯನ್ನು ನಾನು ನಿರ್ವಹಿಸಿದ್ದು. പാവപ്പെട്ട ഏകദേശം 1000 കുടുംബാംഗങ്ങൾ
വെള്ളപ്പൊക്കത്തിലും അതോടൊപ്പം പേമാരിയിലും അനുഭവിക്കുകയാണ്. അവരെ ദുരിതങ്ങൾ കണ്ട് നേരിൽ കണ്ട് നമ്മുടെ ജില്ലാ യൂത്ത് വിങ്ങിൻ്റെ ജില്ലാ കമ്മിറ്റി ഇതിനൊരു പ്രത്യേക പരിഗണന നൽകി ഇത്തരത്തിലുള്ള ഭക്ഷണസാധനങ്ങൾ എത്തിക്കുന്നതായിരിക്കും. ಉಪ್ಪಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಲಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಬೀರಜ್, ವೆಲ್ಫೇರ್ನ ಖಜಾಂಚಿ ಅಬ್ದುಲ್ ರೆಹಮಾನ್, ಯೂತ್ ವಿಂಗ್ ಖಜಾಂಚಿ ಸಂದೀಪ್ ಮೊದಲಾದವರು ಉಪಸ್ಥಿತರಿದ್ದರು. ತುಳು ಆಲ್ಬಮ್ ಸಾಂಗ್ ಮೌಕಿದಪ್ಪು ಕಳೆದ ದಿನ ಬಿಡುಗಡೆಯಾಯಿತು. ಕಳೆದ ದಿನ ಉಪ್ಪಳ ನಯಬಜಾರ್ನ ಎಲ್ಲ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಬಿಡುಗಡೆ ಕಾರ್ಯ ನೆರವೇರಿತು. ತುಳು ಆಲ್ಬಮ್ ಸಾಂಗ್ ಮೋಕೆದ ಪೂ ಕಳೆದ ದಿನ ಬಿಡುಗಡೆಗೊಂಡಿತು. ಉಪ್ಪಳ ನಯಬಾಜಾರಿನ ಐಲ ಶ್ರೀ ದುರ್ಗಾಪರಮೇಶ್ವರಿ ದೇಗುಲದಲ್ಲಿ ತುಳು ಆಲ್ಬಮ್ ಸಾಂಗ್ ಆದ ಮೋಕೆದ ಪೂ ಬಿಡುಗಡೆಗೊಂಡಿತು. ದೇಗುಲದ ಆಡಳಿತ ಮುಕ್ತೇಸರ ನಾರಾಯಣ ಹೆಗ್ಡೆಯವರು ಆಲ್ಬಮ್ ಸಾಂಗ್ ಅನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಆಳ್ವ, ನಾರಾಯಣ ಶೆಟ್ಟಿ ತಿಂಬರ, ಮೋಕೆದಪ್ಪು ಆಲ್ಬಮ್ ಹಾಡಿನ ನಾಯಕ ವಿಜಿ, ನವೀನ್ ನೆರಳ್ತೋಡಿ, ನಾಯಕಿ ಶ್ರೀಮಾ ಭಂಡಾರಿ, ನಿರ್ದೇಶಕ ರೋಹನ್ ಆಳ್ವ ಹಾಗೂ ತಂಡದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಸೇವಾ ಸಹಕಾರಿ ಬ್ಯಾಂಕ್ ವಂಚನೆ ಪ್ರಕರಣದಲ್ಲಿ ತನಿಖೆಯನ್ನು ಇತರ ವ್ಯಕ್ತಿಗಳಿಗೂ ವಿಸ್ತರಿಸಬೇಕೆಂದು ಕ್ರಿಯಾ ಸಮಿತಿ ಒತ್ತಾಯಿಸಿದೆ. ಸುದ್ದಿಗೋಷ್ಠಿ ಕರೆದು ಈ ವಿಷಯವನ್ನು ಕ್ರಿಯಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಮುಗು ಸೇವಾ ಸಹಕಾರಿ ಬ್ಯಾಂಕಿನ ವಂಚನೆ ಪ್ರಕರಣ ಸಂಬಂಧ ಕ್ರಿಯಾ ಸಮಿತಿ ಮತ್ತೆ ಹೋರಾಟ ಕಣಕ್ಕಿಳಿದಿದೆ. ಪ್ರಕರಣದಲ್ಲಿ ತನಿಖೆ ಮಂದಗತಿಯಲ್ಲಿ ಸಾಗುತ್ತಿದೆ. ತನಿಖೆ ಇತರ ವ್ಯಕ್ತಿಗಳೆಡೆಗೆ ಸಾಗದೆ ಮೊಟಕಾಗುತ್ತಿರುವುದು ಕಂಡುಬರುತ್ತಿದೆ. ಈ ನಿಟ್ಟಿನಲ್ಲಿ ಈಗ ನಡೆಯುತ್ತಿರುವ ವಿಜಿಲೆನ್ಸ್ ತನಿಖೆಯನ್ನು ಇನ್ನಷ್ಟು ಮಂದಿಗೆ ವಿಸ್ತರಿಸಿ ಶೀಘ್ರ ಪೂರ್ಣಗೊಳಿಸಬೇಕೆಂದು ಕ್ರಿಯಾ ಸಮಿತಿ ಸದಸ್ಯರು ಕಾಸರಗೋಡಿನಲ್ಲಿ ಸುದ್ದಿಗೋಷ್ಠಿ ಕರೆದು ಒತ್ತಾಯಿಸಿದ್ದಾರೆ. ಅಳಿಮದಿ ಕುತ್ತಕ್ಕಾರ್ಕೆದ್ರೆ ಇದುವರೆ ವಗುಪ್ಪು ತರ ಅನ್ವೇಷಣೆ ನಡೆಸಿಟ್ಟಿಲ್ಲ. ಅಪ್ಪ ಇದನ್ನೆದ್ರೆ ನಡತ್ತಾತ್ ಕೊಂಡು ಞಾ ಅನ್ವೇಷಿಸಿದಪ್ಪ ಞಾ ಜಯಾರವಾಗಿ ಬಂಧಪಟ್ಟವಳು ಅವರು ಪರಂದ್ ತಟ್ಟಿಪ್ಪು ನಡೆದ ಶರಿ ತನ್ನೆಯಾನ. ಪಕ್ಷೆ ಞಾಳಿದ ಅನ್ವೇಷಿಚಾ ನಡಪಡಿ ಎಡ್ತಾ ಞಾ ಮತ್ತೆ ಬ್ರಾಂಚಿಲೇಕ್ಕೆ ಬಾಧಿಕ್ಕುಮೆಂದು ಪರಂದ್ಕೊಂಡು ಞಾ ತಲಶ್ಶೇರಿ ವಿಜಿಲೆನ್ಸ್ ಕೋರ್ಟಿಲ್ ಕೇಸ್ ಫೈಲ್ ചെയ്തിട്ടുണ്ട്. അപ്പോൾ വിജിലൻസ് അന്വേഷിക്കാൻ വേണ്ടിയിട്ട് ഉത്തരവിട്ട് ആ ഉത്തരവിട്ട അടിസ്ഥാനത്തിൽ വിജിലൻസ് ഫുൾ അന്വേഷിച്ച് അന്വേഷിച്ചപ്പോൾ വിജിലൻസ് പറഞ്ഞത് നിങ്ങൾ കൊടുത്ത പരാതിയേക്കാളും കൂടുതൽ ഞങ്ങൾക്കിവിടെ തട്ടിപ്പ് നടന്നതായി തെളിഞ്ഞിരിക്കുന്നു എന്നാണ് വിജിലൻസ് പറഞ്ഞത്. ഇപ്പോഴും ചെയ്യുന്നില്ലെങ്കിൽ ബാങ്കുകാർ വീട്ടിലേക്ക് വന്നിട്ട് സ്ത്രീകളെയും മറ്റും ഭീഷണിപ്പെടുത്തുന്നുണ്ട്. അപ്പോൾ ഞങ്ങൾ ഈ മാസം ലാസ്റ്റിന് അതായത് എങ്ങനെ തട്ടിപ്പ് നടന്നെന്ന് ഉദ്യോഗസ്ഥന്മാരെല്ലാം സമ്മതിക്കുന്നുണ്ട്. രേഖാമൂലം പറയുന്നില്ലെങ്കിലും തട്ടിപ്പ് നടന്ന് എങ്ങനെ സമ്മതിക്കുന്നുണ്ട് അവർ. പക്ഷേ ഞങ്ങൾ ഈ മാസം ലാസ്റ്റിന് ശക്തമായ സമര പരിപാടിയുമായി ആ ബാങ്കിൻ്റെ മുമ്പിൽ നടത്താൻ വേണ്ടിയിട്ടാണ് ആക്ഷൻ കമ്മിറ്റിയുടെ തീരുമാനം. കാസർഗോഡിനെ ശനിവാര കരുത സുദ്ദിഗോഷ്ഠിയിൽ ക്രിയാസമിതി പദാധികാരികളായ അബ്ദുൾ റഹീം സി, മുഹമ്മദ് വസന്ത പടലടക്ക, സീതാ പടലടക്ക, കെ എസ് മുഹമ്മദ് കുഞ്ഞി ഉപസ്ഥിതരിദ്ദരു. ಈ ಹೆಲ್ತ್ ರಿಜಿಸ್ಟ್ರೇಷನ್ ಕ್ಯಾಂಪ್ ಮಂಜೇಶ್ವರದಲ್ಲಿ ನಡೆಯಿತು. ಉದ್ಯಾವರದ FWG ಹೆಲ್ತ್ ಸೆಂಟರ್ನಲ್ಲಿ ನಡೆದ ಶಿಬಿರದಲ್ಲಿ ಪಂಚಾಯತ್ನ 6 ಹಾಗೂ 8ನೇ ವಾರ್ಡ್ ವ್ಯಾಪ್ತಿಯ ಮಂದಿ ಆರೋಗ್ಯ ತಪಾಸಣೆ ನಡೆಸಿದರು. ಈ ಹೆಲ್ತ್ ರಿಜಿಸ್ಟ್ರೇಷನ್ ಕ್ಯಾಂಪ್ ಮಂಜೇಶ್ವರದಲ್ಲಿ ಜರುಗಿತು. ಪಂಚಾಯತ್ನ 6ನೇ ಹಾಗೂ 8ನೇ ವಾರ್ಡ್ಗಳ ಮಂದಿಗಾಗಿ ಶಿಬಿರವನ್ನು ಆಯೋಜಿಸಲಾಯಿತು. ಉದ್ಯಾವರ FWC ಹೆಲ್ತ್ ಸೆಂಟರ್ನಲ್ಲಿ ನಡೆದ ಆರೋಗ್ಯ ತಪಾಸಣಾ ಶಿಬಿರವನ್ನು ವಾರ್ಡ್ ಸದಸ್ಯೆ ಫಾತಿಮಾ ಜೌರಾ ಉದ್ಘಾಟಿಸಿ ಮಾತನಾಡಿದರು. ಮೊದಲ ಹಂತದಲ್ಲಿ ರೋಗಿಗಳನ್ನು ಪತ್ತೆ ಹಚ್ಚುವುದು ಶಿಬಿರದ ಉದ್ದೇಶವಾಗಿದೆ. ಆರೋಗ್ಯಾಧಿಕಾರಿಗಳಾದ ಕೆ ಮೊಹಮ್ಮದ್ ಕುಂಜಿ, ರಂಜಿತ್ ಶ್ರೀವಿದ್ಯಾ, ಸಾಮಾಜಿಕ ಕಾರ್ಯಕರ್ತ ಇಬ್ರಾಹಿಂ ಕುಂತೂರು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಹಲವಾರು ಮಂದಿ ಪಾಲ್ಗೊಂಡು ತಮ್ಮ ಆರೋಗ್ಯದ ಕುರಿತಾಗಿ ತಪಾಸಣೆ ನಡೆಸಿ ಉಪಯುಕ್ತ ಸಲಹೆಗಳನ್ನು ಪಡೆದರು. ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಶೋಚನೀಯ ಸ್ಥಿತಿಯಿಂದ ಪದೇ ಪದೇ ಸಂಚಾರ ಸ್ಥಗಿತವಾಗುವ ಪ್ರಸಂಗ ಇದೀಗ ನಡೆಯುತ್ತಿದೆ. ಕಳೆದ ದಿನ ಮಂಜೇಶ್ವರದ ಬಳಿ ಇದೇ ರೀತಿಯ ಪ್ರಸಂಗ ನಡೆದಿದ್ದು 3 ತಾಸುಗಳ ಕಾಲ ರಸ್ತೆ ಬ್ಲಾಕ್ ಆಗಿತ್ತು. ಈ ಕುರಿತು ಒಂದು ವರದಿ. ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆಳವಾದ ಗುಂಡಿಗಳನ್ನು ಸರಿಪಡಿಸದೇ ಇರುವ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ಪ್ರತ್ಯೇಕವಾಗಿಯೂ ರೋಗಿಗಳನ್ನು ಸಾಗಿಸುವ ಆಂಬ್ಯುಲೆನ್ಸ್ಗಳು ರಸ್ತೆ ಮಧ್ಯದಲ್ಲೇ ಸಿಲುಕಿ ರೋಗಿಗಳು ನರಳಾಡುತ್ತಿರುವ ದೃಶ್ಯ ಇತ್ತೀಚೆಗೆ ಕಂಡುಬರುತ್ತಿದೆ.
ಕಳೆದ ದಿನ ಸಂಜೆ ಮಂಜೇಶ್ವರದ ಗೋವಿಂದ ಪೈ ಕಾಲೇಜು ಬಳಿ ಹೆದ್ದಾರಿಯಲ್ಲಿ ಗುಂಡಿಯನ್ನು ತಪ್ಪಿಸಲು ವಾಹನಗಳು ಸ್ಥಗಿತಗೊಂಡು ಸಂಜೆ 7 ಗಂಟೆಯ ತನಕ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿತ್ತು. ಶಾಲಾ ವಿದ್ಯಾರ್ಥಿಗಳು ಕೂಡ ಈ ಬ್ಲಾಕಲ್ಲಿ ಸಿಲುಕಿ ಪರದಾಡುತ್ತಿರುವ ದೃಶ್ಯ ಕಂಡುಬಂತು. ಇದರ ಜೊತೆಗೆ ಕಾಸರಗೋಡು ಭಾಗದಿಂದ ಮಂಗಳೂರು ಕಡೆ ರೋಗಿಯನ್ನು ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ ಕೂಡ ಇದೇ ರಸ್ತೆ ಮಧ್ಯದಲ್ಲೇ ಬಾಕಿ ಉಳಿದು 1.5 ತಾಸಿನ ಬಳಿಕ ಸಾಗಿದೆ. ರಸ್ತೆಯ ಹೊಂಡವನ್ನು ಸರಿಪಡಿಸಲು ಹಣ ಮಂಜೂರಾಗಿದ್ದರೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಇನ್ನೂ ಮೇನಾಮೇಷ ಎಣಿಸುತ್ತಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ. ಸಂಬಂಧಿತ ಅಧಿಕಾರಿಗಳು ಇನ್ನಾದರೂ ಕೂಡಲೇ ಇತ್ತ ಕಡೆ ಗಮನ ಹರಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಶಬರಿಮಲೆಗೆ ಸ್ತ್ರೀಯರು ಪ್ರವೇಶಿಸಿದರೆ ಆಚಾರ ಅನುಷ್ಠಾನಗಳಿಗೆ ಲೋಪ ಉಂಟಾಗಬಹುದೆಂದು ರಾಜಪುರ ಒಂಬದನಾಡು ದೇವಸ್ಥಾನ ಏಕತಾ ಸಮಿತಿ ಸದಸ್ಯರು ತಿಳಿಸಿದ್ದಾರೆ. ಇದೇ ಭಾನುವಾರ ಕೋಳಿಚಾಲ್ನ ದೇಗುಲದ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ಕರೆದು ಸ್ಪಷ್ಟಪಡಿಸಿದ್ದಾರೆ. ಶಬರಿಮಲೆಗೆ ಸ್ತ್ರೀ ಪ್ರವೇಶ ನೀಡಬಾರದೆಂದು ರಾಜಪುರ ಒಂಬದನಾಡು ದೇವಸ್ಥಾನ ಏಕತಾ ಸಮಿತಿ ಅಭಿಪ್ರಾಯಪಟ್ಟಿದೆ. ಶಬರಿಮಲೆಗೆ ಸ್ತ್ರೀ ಪ್ರವೇಶ ನೀಡಿದಲ್ಲಿ ಅದು ಇದುವರೆಗೆ ಪಾಲಿಸಿದ್ದ ದೇಗುಲದ ಆಚಾರ ವಿಚಾರಗಳಿಗೆ ಅಡ್ಡಿಯಾಗಬಹುದು. ಸುಪ್ರೀಂಕೋರ್ಟ್ನ ಆದೇಶಗಳನ್ನು ಗೌರವಿಸುತ್ತೇವೆ, ಆದರೆ ಇದರಿಂದ ಸಂಪ್ರದಾಯವಾದಿಗಳಿಗೆ ಸಮಸ್ಯೆ ಎದುರಾಗಬಹುದು. ಈ ನಿಟ್ಟಿನಲ್ಲಿ ಇದೇ ಭಾನುವಾರ ಕೋಳಿಚಾಲ್ ಮುತ್ತಪ್ಪನ ದೇಗುಲದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಿರುವುದಾಗಿ ರಾಜಪುರ ಒಂಬದನಾಡು ದೇವಸ್ಥಾನದ ಏಕತಾ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ಕರೆದು ತಿಳಿಸಿದ್ದಾರೆ. ರಾಜಪುರಂನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಪದಾಧಿಕಾರಿಗಳಾದ ಎ.ಕೆ. ದಿವಾಕರ್, ಕೆ. ಬಾಲಕೃಷ್ಣ, ಟಿ.ಪಿ. ಪುಷ್ಪಾಗರನ್, ಬಾಲಕೃಷ್ಣ ಉಪಸ್ಥಿತರಿದ್ದರು. ಕಾಸರಗೋಡು ಜಿಲ್ಲೆಯಲ್ಲಿ ಮೊತ್ತ ಮೊದಲಾಗಿ ಸಾವಯವ ಗೊಬ್ಬರ ನಿರ್ಮಾಣ ಘಟಕ ಮಡಿಕೆಯಲ್ಲಿ ಆರಂಭಗೊಂಡಿದ್ದು ಯಶಸ್ವಿಯಾಗುವತ್ತ ಸಾಗಿದೆ. ಬಯೋಪ್ಲಸ್ ಹೆಸರಲ್ಲಿ ಆರಂಭವಾಗಿರುವ ಈ ಗೊಬ್ಬರ ಕೃಷಿ ಭವನ ಸಹಿತ ನಿರ್ದಿಷ್ಟ ಸಂಸ್ಥೆಗಳಲ್ಲಿ ರೈತರಿಗೆ ಲಭಿಸುತ್ತಿದೆ. ಈ ಕುರಿತು ಒಂದು ವರದಿ. ಎಂಡೋಸಲ್ಫನ್ ಸಮಸ್ಯೆಯಿಂದಾಗಿ ಕಾಸರಗೋಡು ಜಿಲ್ಲೆಯನ್ನು ಸಾವಯವ ಗೊಬ್ಬರ ಜಿಲ್ಲೆಯಾಗಿ ಘೋಷಣೆ ಮಾಡಿ 10 ವರ್ಷಗಳೇ ಕಳೆದಿವೆ. ಆದರೆ ಯಾವುದೇ ಒಂದು ಪಂಚಾಯತ್ನಲ್ಲೂ ಇದುವರೆಗೂ ಸಾವಯವ ಗೊಬ್ಬರ ನಿರ್ಮಿಸುವ ವಿಭಾಗ ತೆರೆಯಲಾಗಿರಲಿಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಬಯೋಪ್ಲಸ್ ಮಡಿಕೈ ರೈತರಿಗೆ ಇದೀಗ ತಲುಪಿದೆ. ಸೆಗಣಿ, ಬೇವಿನ ಹಿಂಡಿ, ಕಾಯಿಸೊಪ್ಪು, ಗೋಮೂತ್ರ ಮೊದಲಾದ 10 ಬಗೆಗಳು ಸೇರಿ ಗುಣಮಟ್ಟದ ಸಾವಯವ ಗೊಬ್ಬರ ಇದೀಗ ಮಡಿಕೈಯಲ್ಲಿ ನಿರ್ಮಿಸಲಾಗುತ್ತಿದೆ. ಮಡಿಕೈ ಕೃಷಿ ಭವನೆಯೂ ಮಡಿಕೈ ಗ್ರಾಮ ಪಂಚಾಯತ್ತಿನ್ ಕೀಳಿ ನಿರ್ಮಿಕ್ಕುನ್ನ ഒരു ജൈവവള യൂണിറ്റാണ് ഇവിടെ ചെയ്തുകൊണ്ടിരിക്കുന്നത്. ഇതിൻ്റെ പേര് ബയോപ്ലസ് മടിക്കൈ. ഇത് മടിക്കൈ ഗ്രാമത്തിലെ മൊത്തം കൃഷിക്കാർക്ക് വരുന്ന വളം ഇവിടെ നിന്നാണ് ഉൽപ്പാദിപ്പിക്കുന്നതും. കൂടാതെ പുറത്തുള്ള പഞ്ചായത്തും പുറത്തുനിന്നുള്ള പാർട്ടികളും ഇവിടെ വന്ന് വളം വാങ്ങിക്കാറുണ്ട്, കൊണ്ടുപോകാറുണ്ട്. ಕೆಜಿಗೆ 17 ರೂಪಾಯಿ ಇರುವ ಬಯೋಪ್ಲಸ್ ಗೊಬ್ಬರವು ಮಡಿಕೈ ಸಹಕಾರಿ ಬ್ಯಾಂಕ್ ಎಕೋಶಾಪ್ ಕೃಷಿ ಭವನದ ಮೂಲಕ ರೈತರಿಗೆ ಲಭಿಸುತ್ತಿದೆ. കാസർഗോഡ് ജില്ല ഒരു ജൈവ ജില്ലയായി പ്രഖ്യാപിച്ചിരിക്കുകയാണ്. പക്ഷേ ഇവിടെ വേണ്ടുന്ന ജൈവവളം ഉൽപ്പാദിപ്പിക്കാൻ വേണ്ടി പഞ്ചായത്തുകൾ ഇതുവരെ തയ്യാറായി വന്നിട്ടില്ല. മടിക്കൈ കൃഷിഭവൻ്റെ നേതൃത്വത്തിൽ നമ്മൾ നടപ്പാക്കിയൊരു പദ്ധതിയാണ് കേരഗ്രാമം പ്രോജക്റ്റ്. അപ്പോൾ ആ പ്രോജക്റ്റിൻ്റെ ഭാഗമായിട്ടാണ് ഈ മടിക്കൈ ജൈവ പ്രൊഡക്ഷൻ യൂണിറ്റും പാക്കിംഗ് ഹൗസും നമ്മൾ ആ പ്രോജക്റ്റിൻ്റെ ഭാഗമായിട്ടാണ് തുടങ്ങിയത്. അപ്പോൾ കൃഷ്ണചേണ്ണാണ് ഇതെല്ലാം കൊണ്ടുപോകുന്നത്. അപ്പോൾ ഈ നമ്മൾ പ്രൊമോട്ട് ചെയ്തത് ഒരു ട്രേഡ് നെയിം പേരിലാണ്, ബയോപ്ലസ് മടിക്കൈ എന്ന രീതിയിലാണ്. ബയോപ്ലസ് മടിക്കൈ ശരിക്കും കാസർഗോഡ് ജില്ലയിലെ ഈ മടിക്കൈ പഞ്ചായത്തിനെ വളത്തിൻ്റെ ആവശ്യത്തിൽ സ്വയം പര്യാപ്തം നേടാനും പെട്ടോള സ്ത്രീകളാണ് ഇതിൻ്റെ പിന്നിൽ പ്രവർത്തിക്കുന്നതും ഇത് ഉൽപ്പാദിപ്പിക്കാനും പെട്ടോള സ്ത്രീകൾക്കും അവർക്ക് സ്വന്തം നിലയിൽ നിൽക്കാനും അവരുടെ കുടുംബം മുന്നോട്ട് പോകാനും ഈ പാക്കിംഗ് ഹൗസും അതുമായിട്ട് ബന്ധപ്പെട്ട പ്രൊഡക്ഷൻ കൊണ്ട് സഹായിക്കുന്നുണ്ട്. ബയോപ്ലസ് സാവയവ ഗൊബ്ബര യോജനയോ മടിക്കൈ ഗ്രാമപഞ്ചായത്തിന യോജനയിന്ത അനുഷ്ഠാനഗൊണ്ടിതെ. ಪ್ರಸ್ತುತ ಇತರ ರಾಜ್ಯಗಳಿಂದ ಆಮದು ಮಾಡುತ್ತಿರುವ ಕೆಲವು ಸಾವಯವ ಗೊಬ್ಬರಗಳು ಒಳ್ಳೆಯ ಗುಣಮಟ್ಟ ಇಲ್ಲದಿರುವ ಬಗ್ಗೆ ಪ್ರಯೋಗಾಲಯದಲ್ಲಿ ಸ್ಪಷ್ಟವಾಗಿದೆ. ಮಡಿಕೈ ಕೃಷಿ ಭವನದ ಸಹಕಾರದ ಮೂಲಕ ಕೇರ ಗ್ರಾಮ ಯೋಜನೆಯನ್ವಯ ನಿರ್ಮಿಸಲಾಗಿರುವ ಬಯೋಪ್ಲಸ್ನ ಗುಣಮಟ್ಟವನ್ನು ಕೃಷಿ ಕಾಲೇಜಿನಲ್ಲಿ ತಪಾಸಣೆ ನಡೆಸಿ ದೃಢೀಕರಿಸಲಾಗಿದೆ. 4 ತಿಂಗಳ ಹಿಂದೆ ಮಡಿಕೈಯಲ್ಲಿ ಬಯೋಪ್ಲಸ್ ನಿರ್ಮಾಣ ಪ್ರಕ್ರಿಯೆ ಆರಂಭಗೊಂಡಿತ್ತು. ಕೇರಳ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ KL60 ವಲಯ ಸಮ್ಮೇಳನ ನೀಲೇಶ್ವರದಲ್ಲಿ ಜರುಗಿತು. ಸಮಿತಿ ಸದಸ್ಯರು ಪಾಲ್ಗೊಂಡರು. ಕೇರಳ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ KL60 ಇದರ ವಲಯ ಸಮ್ಮೇಳನ ನೀಲೇಶ್ವರದಲ್ಲಿ ಜರುಗಿತು. ಕಾಞ್ಞಂಗಾಡು ಮೋಟಾರ್ ವಾಹನ ಇನ್ಸ್ಪೆಕ್ಟರ್ ಬಿ ಅನಿಲ್ ಕುಮಾರ್ ಸಮ್ಮೇಳನವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ನೀಲೇಶ್ವರ SI ದಾಸ್ ಮುಖ್ಯ ಅತಿಥಿಗಳಾಗಿ ಸಭೆಯಲ್ಲಿ ಪಾಲ್ಗೊಂಡರು. ರಾಜ್ಯ ರಕ್ಷಾಧಿಕಾರಿ ರಾಜೇಶ್ ಆಲಪ್ಪಯ್ಯ ವಿಷಯ ಮಂಡಿಸಿದರು. ಜಿಲ್ಲಾಧ್ಯಕ್ಷ ಸುದೀಶ್ ಕಾಞ್ಞಂಗಾಡು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಮೊಹಮ್ಮದ್ ಕಾಸಿಂ, ವಿನೀಶ್ ಮೊದಲಾದವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ಸ್ವಾಗತ ಕಾರ್ಯ ನಿರ್ವಹಿಸಿದರು.
വ്യാപാര വ്യവസായ ഏകതാ സമിതി കാലിച്ചാനടുക്ക വിഭാഗത വർഷാവധി മഹാസഭ ജോർഗിത്തു ജില്ലാ പ്രധാന കാര്യദർശി ജോസ് തയ്യൽ സഭയെന്നു ഉദ്ഘാടിച്ചു. ವ್ಯಾಪಾರ ವ್ಯವಸಾಯ ಏಕತಾ ಸಮಿತಿಯ ಕಾಲಿಚಾನಡ್ಕ ವಿಭಾಗದ ವರ್ಷಾವಧಿ ಮಹಾಸಭೆ ಜರುಗಿತು. ಕೋಡಂಬೇಳೂರು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೋಸ್ತೆಯಲ್ ಉದ್ಘಾಟಿಸಿ ಮಾತನಾಡಿದರು. ಎಲ್ಲ ನವೆಂಬರ್ ಮಾಸದಲ್ಲಿ ಒಂದು ನೋಟರ್ ಉದ್ರೆ ಕೊಡ್ತಾ ಮತಿ മുഴുവൻ മെമ്പർമാരെ പ്രാപ്തി നമുക്ക് അതിനകത്ത് ചേർക്കണം. നിങ്ങളുടെ കടയിൽ നിൽക്കുന്ന സ്റ്റാഫിനെ ചേർക്കാം, നിങ്ങളുടെ ഭാര്യയെ ചേർക്കാം, നിങ്ങളുടെ മക്കളെ ചേർക്കാം. ആകെ ഒരാൾ കൊടുക്കേണ്ട 90 രൂപ. എൻ്റെ വീട്ടിൽ 3 പേരുണ്ടോ? 3 പേരെ നിങ്ങൾ ചേർത്തോ? ആ 3 പേരെയും കൂടെ ചേർത്ത് കഴിഞ്ഞാൽ നമുക്ക് ആകെ 480 രൂപ കൊടുത്താൽ മതി. 30,000 രൂപ ക്ലെയിമായി നിങ്ങൾക്ക്. ಅಬ್ದುಲ್ ಲತೀಫ್ ಅಧ್ಯಕ್ಷತೆ ವಹಿಸಿದ್ರು. ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಪ್ರತ್ಯೋಧನ್ ಮುಖ್ಯ ಭಾಷಣ ಮಾಡಿದ್ರು. ಅನಿಲ್ ಕುಮಾರ್ ವರದಿ ಮಂಡಿಸಿದ್ರು. ಮಣಿಕಂಠ, ಶರ್ಲಿ ಸೆಬಾಸ್ಟಿಯನ್, ಶಶಿಧರನ್ ಮೊದಲಾದವರು ಮಾತನಾಡಿದ್ರು. ಅನಿಲ್ ಕುಮಾರ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಶೋಜಿ ಥಾಮಸ್ ಧನ್ಯವಾದ ಅರ್ಪಿಸಿದ್ರು. ನೀಲೇಶ್ವರ ಪೇಟೆಯ ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ನಗರಸಭೆ ಹೊರಡಿಸಿದ ಆದೇಶಗಳಿಗೆ ಕಿಡಿಗಾಸಿನ ಕಿಮ್ಮತ್ತಿಲ್ಲದಂತಾಗಿದೆ. ಪಾರ್ಕಿಂಗ್ ನಿಷೇಧ ಫಲಕ ಹಲವೆಡೆ ಇದ್ದರೂ ಜನರು ಕೆರೆ ಅನ್ನದೆ ಮೊದಲಿನಂತೆ ವಾಹನ ಪಾರ್ಕಿಂಗ್ ಮಾಡುತ್ತಿರುವುದು ನಗರಸಭೆಗೆ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ. ಈ ಕುರಿತು ಒಂದು ವರದಿ. ನೀಲೇಶ್ವರ ಪಟ್ಟಣದ ಟ್ರಾಫಿಕ್ ಬ್ಲಾಕ್ ಸಮಸ್ಯೆ ನಿವಾರಿಸಲು ನಗರಸಭೆ ಆಯೋಜಿಸಿದ್ದ ವಾಹನಗಳ ನಿಲುಗಡೆ ನಿಯಮ ಮೊದಲ ಹಂತದಲ್ಲಿ ವಿಫಲವಾಗಿದೆ. ನಗರಸಭೆ ಸದಸ್ಯರು, ಸಾರ್ವಜನಿಕರು, ಜನಪ್ರತಿನಿಧಿಗಳು ಒಟ್ಟುಗೂಡಿ ನಡೆಸಿದ ಸಭೆಯಲ್ಲಿ ಪೇಟೆಯ ಕಾನ್ವೆಂಟ್ ಜಂಕ್ಷನ್ನಿಂದ ಮಾರ್ಕೆಟ್ ಜಂಕ್ಷನ್ ತನಕ ವಾಹನಗಳ ಪಾರ್ಕಿಂಗ್ ನಿಷೇಧಿಸುವುದಾಗಿ ಒಮ್ಮತದ ನಿರ್ಣಯ ಕೈಗೊಳ್ಳಲಾಗಿತ್ತು. ಇದಕ್ಕಾಗಿ ಸೂಚನಾ ಫಲಕಗಳನ್ನು ನಗರಸಭೆ ಅಲ್ಲಲ್ಲಿ ಸ್ಥಾಪಿಸಿತ್ತು. ಆದರೆ ಈ ರಸ್ತೆ ಬದಿಯಲ್ಲಿ ಈಗಲೂ ಹಿಂದಿನಂತೆ ಹಲವರು ವಾಹನಗಳನ್ನು ಪಾರ್ಕ್ ಮಾಡುತ್ತಿದ್ದಾರೆ. ರಸ್ತೆ ಬದಿಯಲ್ಲಿರುವ ಖಾಸಗಿ ವ್ಯಕ್ತಿಯ ಸ್ಥಳದಲ್ಲಿ ಅನುಮತಿಯೊಂದಿಗೆ ಪಾರ್ಕಿಂಗ್ ಮಾಡುವ ಬದಲಿ ವ್ಯವಸ್ಥೆಗೆ ಇಲ್ಲಿ ಅನುವು ಮಾಡಲಾಗಿತ್ತು. ಆದರೆ ಈ ಸೂಚನೆಯನ್ನು ಯಾರೂ ಪಾಲಿಸದೇ ಇರುವುದು ನಗರಸಭೆಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಈ ರೀತಿ ನಗರಸಭೆಯ ಆದೇಶ ಪಾಲಿಸಲು ಪೊಲೀಸರ ಸಹಾಯವನ್ನು ಸಭೆಯಲ್ಲಿ ಕೋರಲಾಗಿತ್ತು. ಆದರೆ ಇದ್ಯಾವುದನ್ನು ಕೆಲ ನಾಗರಿಕರು ಲೆಕ್ಕಕ್ಕಿಡದೆ ಹಿಂದಿನ ರೀತಿಯಲ್ಲಿ ವಾಹನ ಪಾರ್ಕಿಂಗ್ ಮಾಡುತ್ತಿರುವುದು ಟ್ರಾಫಿಕ್ ಸಮಸ್ಯೆಯನ್ನು ಇನ್ನಷ್ಟು ಬಿಗಡಾಯಿಸಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಂಗಲ್ಪಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಮಲಯಾಳ ಗಣಿತ ಶಿಕ್ಷಕರ ನೇಮಕ ವಿಚಾರ ನ್ಯಾಷನಲ್ ಟೀಚರ್ಸ್ ಯೂನಿಯನ್ ವತಿಯಿಂದ ವಿದ್ಯಾನಗರದ ಬಿಸಿ ರೋಡಲ್ಲಿ ನಡೆಯಿತು ಪ್ರತಿಭಟನೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಉದ್ಘಾಟನೆ. ಕುಪ್ಪಳದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯ ಬಂಧನ. 4 ಲೀಟರ್ ವಿದೇಶಿ ಮದ್ಯ ವಶ. ಅಬ್ಕಾರಿ ದಳದಿಂದ ನಡೆಯಿತು ಕಾರ್ಯಾಚರಣೆ. ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಮಂಗಳವಾರ ನಡೆಸಲಿದೆ ಕೆಲಸ ಸ್ಥಗಿತ ಮುಷ್ಕರ. ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ನೆಹರು ಯುವ ಕೇಂದ್ರದ ವತಿಯಿಂದ ಶುಚಿತ್ವ ಕಾರ್ಯಕ್ಕೆ ಚಾಲನೆ. ಸ್ವಚ್ಛ ಭಾರತ ಯೋಜನೆಯನ್ವಯ ನಡೆಯುವ ಕಾರ್ಯಕ್ಕೆ ಚಾಲನೆ ಇತ್ತ ಎಡಿಎಂ ಎನ್ ದೇವಿದಾಸ್. ಚಿನ್ಮಯ ಮಿಷನ್ನ ಹೋಮ್ ಫಾರ್ ಹೋಮ್ಲೆಸ್ ಯೋಜನೆ ಆರಂಭ. ಶ್ರೀಗಳಿಂದ ನಡೆಯಿತು ಭೂಮಿ ಪೂಜೆ. ತುಳು ಆಲ್ಬಮ್ ಸಾಂಗ್ ಮೋಕೆದ ಪೂ ಬಿಡುಗಡೆ. ನಯಬಜಾರ್ನ ಇಲ ಶ್ರೀ ದುರ್ಗಾ ಪರಮೇಶ್ವರ ದೇಗುಲದಲ್ಲಿ ನಡೆಯಿತು ಆಲ್ಬಮ್ ಸಾಂಗಿನ ಬಿಡುಗಡೆ ಕಾರ್ಯಕ್ರಮ. ತಂಡದ ಸದಸ್ಯರು ಭಾಗಿ. ಮಂಜೇಶ್ವರದಲ್ಲಿ ನಡೆದ ಇ ಹೆಲ್ತ್ ರಿಜಿಸ್ಟ್ರೇಷನ್ ಕ್ಯಾಂಪ್. ವಾರ್ಡ್ ಸದಸ್ಯೆ ಫಾತಿಮತ್ ಝೌರಾ ಉದ್ಘಾಟನೆ. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.